الحمد لله رب العالمين والصلاة والسلام على أشرف المخلوقين وعلى آله وصحبه أجمعين أما بعد سبتمبر 19 تاريخ ಕರ್ನಾಟಕ ಇಸ್ಲಾಮಿ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. ಮುಸ್ಲಿಂ ವಿದ್ಯಾರ್ಥಿ ಯುವಜನತೆಯನ್ನು ಧಾರ್ಮಿಕ ಪರಂಪರೆಯ ಬುನಾದಿಯಲ್ಲಿ ಒಗ್ಗೂಡಿಸಿ ಅವರ ಅಮೂಲ್ಯ ಶಕ್ತಿಯನ್ನು ಸಮಾಜ ಮತ್ತು ದೇಶದ ಉನ್ನತಿಗಾಗಿ ಬಳಸುವ ನಿಟ್ಟಿನಲ್ಲಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಥವಾ ಎಸ್ಎಸ್ಎಫ್ ಎಂಬ ಸಂಘಟನೆಯನ್ನು ರಾಜ್ಯದಲ್ಲಿ ರೂಪಿಸಲಾದ ದಿನವದು. 1989 ಸೆಪ್ಟೆಂಬರ್ 19 ಆರಂಭಗೊಂಡ ಈ ಧಾರ್ಮಿಕ ಜಾಗೃತಿ ಆಂದೋಲನವು ಇವತ್ತಿನ ದಿನ ಯಶಸ್ವಿ 25ನೆಯ ವರ್ಷಕ್ಕೆ ಪ್ರವೇಶಿಸುತ್ತಿದೆ. ಈ ಸುಸಂದರ್ಭದಲ್ಲಿ 2014 ಜನವರಿಯಿಂದ ಡಿಸೆಂಬರ್ ತನಕ ಹಿಜರಿ 1435 ರಬಿಯುಲ್ ಅವ್ವಲ್ನಿಂದ 1436 ರಬಿಯುಲ್ ಅವ್ವಲ್ ತನಕದ ಒಂದು ವರ್ಷವನ್ನು ಎಸ್ಎಸ್ಎಫ್ ಬೆಳ್ಳಿ ಹಬ್ಬ ವರ್ಷವಾಗಿ ಘೋಷಿಸಿರುವುದನ್ನು ತಿಳಿಸಲು ನಾನು ಸಂತೋಷ ಪಡುತ್ತೇನೆ. ಪವಿತ್ರ ಮಕ್ಕಾ ಮದೀನಾ ಹರಂ ಶರೀಫ್ಗಳ ಬರಕತ್ತನ್ನು ಹೊತ್ತು ತಂದಿರುವ ಎಸ್ಎಸ್ಎಫ್ನ ತ್ರಿವರ್ಣ ಧ್ವಜ ಹಾಗೂ ಅದು ಸಾರುವ ಉದಾತ್ತ ಸಂದೇಶವನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿ ಬೆಳೆಸುವ ಉಳಿತಿನ ಮೂಲಕ ಕೆಡುಕಿನ ವಿರುದ್ಧ ಹೋರಾಡುವ ಸ್ಥಾಪಿತ ಧ್ಯೇಯವನ್ನು ನಿರಂತರ ಮುಂದುವರಿಸುವ ಪ್ರತಿಜ್ಞೆಯನ್ನು ಈ ಧ್ವಜವಾಹಕರಾದ ನಾವು ಕೈಗೊಳ್ಳಬೇಕಾಗಿದೆ. 25ನೇ ವರ್ಷಾಚರಣೆಯ ಸಲುವಾಗಿ ಎಸ್ಎಸ್ಎಫ್ ವೈವಿಧ್ಯಮಯವೂ ಸಮಾಜೋಪಯೋಗಿಯೂ ಆದ 25 ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಈಗಿನಿಂದಲೇ ನಾವೆಲ್ಲರೂ ಕಟಿಬದ್ಧರಾಗಬೇಕು. ವಿಶ್ವಶಾಂತಿಗಾಗಿ ನಿಯೋಜಿತರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪುಣ್ಯತಾಣ ಮದೀನಾ ಹಾಗೂ ಆ ಶಾಂತಿ ಸಂದೇಶಗಳೊಂದಿಗೆ ಮದೀನಾದಿಂದ ಕನ್ನಡ ನಾಡಿಗೆ ಬಂದು ನೆಲೆಸಿದ ಸೈಯದ್ ಶರೀಫುಲ್ ಮದನಿ ಉಳ್ಳಾಲ್ ರಲಿಯಲ್ಲಾಹುವನ್ನು ಉಳ್ಳಾಲ್ ರವರ ಸ್ಮರಣೆಯಲ್ಲಿ ರೂಪುಗೊಂಡ ಈ ವಾದಿ ಮದನಿ ನಮಗೆಲ್ಲರಿಗೂ ಸಂಘಟನೆಗೆ ಸಮರ್ಪಿತರಾಗಲು ಸ್ಫೂರ್ತಿಯಾಗಲಿ ಎಂದು ಹಾರೈಸುತ್ತೇನೆ. ಎಲ್ಲ ಚಟುವಟಿಕೆಗಳಲ್ಲೂ ಅಲ್ಲಾಹನ ಸಹಾಯ ಮತ್ತು ಸ್ವೀಕೃತಿಯನ್ನು ಬೇಡುತ್ತಾ ಎಸ್ಎಸ್ಎಫ್ನ ಬೆಳ್ಳಿ ಹಬ್ಬದ ನಿರ್ವಹಣೆಯನ್ನು ತಮಗೆಲ್ಲರಿಗೂ ವಹಿಸಿಕೊಡುತ್ತಿದ್ದೇನೆ. ಶುಭವಾಗಲಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಎಲ್ಲರೂ ಎದ್ದು ನಿಂತು ಒಂದು ತಕ್ಬೀರ್ನೊಂದಿಗೆ ಈ ಸಂದೇಶವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ತುಂಬಾ ಸಂತೋಷ ಆಗ್ತಾ ಇದೆ. ಎಸ್ಎಸ್ಎಫ್ನ ಈ ಬೆಳ್ಳಿ ಹಬ್ಬದ ಘೋಷಣಾ ಸಮಾವೇಶದಲ್ಲಿ ಪಾಲ್ಗೊಂಡು ಅದರ ಕಾರ್ಯಕರ್ತರನ್ನೆಲ್ಲ ನೋಡುವಾಗ ಮನ ತುಂಬಿ ಬರುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್, ಎಸ್ಎಸ್ಎಫ್ನ ಕಾರ್ಯಕರ್ತರು ಅತ್ಯಂತ ಇಖ್ಲಾಸ್ನೊಂದಿಗೆ ನಿಷ್ಕಳಂಕರಾಗಿ ಎಸ್ಎಸ್ಎಫ್ನ ಸಂದೇಶಗಳನ್ನು ಮೊದಲನೆಯದಾಗಿ ಸ್ವಯಂ ಬದುಕಿನಲ್ಲಿ ಮೈಗೂಡಿಸಿಕೊಳ್ಳಿಕ್ಕೆ ಬೇಕಾಗಿ ತಮ್ಮ ಕುಟುಂಬಗಳಲ್ಲಿ ಆ ಸಂದೇಶಗಳನ್ನು ಪ್ರಚುರಪಡಿಸಲಿಕ್ಕೆ ಬೇಕಾಗಿ ಸಮಾಜದಲ್ಲಿ ಆ ಸಂದೇಶವನ್ನು ಹರಡಲಿಕ್ಕೆ ಬೇಕಾಗಿ ಪ್ರತಿಯೊಬ್ಬರೂ ಸನ್ನದ್ಧರಾಗುತ್ತಾರೆ ಎಂಬಂತಹ ನಿರೀಕ್ಷೆ ಈ ಸಮಾವೇಶವನ್ನು ಕಾಣುವಾಗ ಹಾಗೂ ಎಸ್ಎಸ್ಎಫ್ ಬೆಳೆದು ಬಂದಿರುವಂತಹ ಇಂದಿನ ಈ ಪರಿಸರವನ್ನು ಹಾಗೂ ಅದು ಮುಂದಿಡುವಂತಹ ಕಾರ್ಯಯೋಜನೆಗಳನ್ನೆಲ್ಲ ಕಾಣುತ್ತಾ ಇರುವಾಗ ಖಂಡಿತವಾಗಿ ಎಸ್ಎಸ್ಎಫ್ ಯಾವ ಧ್ಯೇಯಗಳೊಂದಿಗೆ ಸ್ಥಾಪಿತವಾಗಿದೆಯೋ ಆ ಧ್ಯೇಯದ ಎಡೆಗೆ ಅದು ಅರ್ಥಪೂರ್ಣವಾಗಿ ಮುನ್ನಡೆಯುತ್ತಾ ಇದೆ ಎಂದು ಅನಿಸ್ತಾ ಇದೆ. ಎಸ್ಎಸ್ಎಫ್ನ ಕಳೆದ 25 ವರ್ಷಗಳು ಹಲವು ಏಳು ಬೀಳುಗಳು, ಅದರ ಅನೇಕಾರು ಕಾರ್ಯಕರ್ತರು, ಸಣ್ಣ ಸಣ್ಣ ಕಾರ್ಯಕರ್ತರು
ಬಂದ ಕಷ್ಟಗಳು ತುಂಬಾ. ಅದಕ್ಕೆ ನಾಯಕತ್ವ ನಮಗೆ ನಮ್ಮ ಮೇಲಿನ ನಾಯಕರು ನೀಡಿದ ಸ್ಫೂರ್ತಿಗಳೆಲ್ಲ ಮಹತ್ವವಾದುದು. ಆ ಸ್ಫೂರ್ತಿಯನ್ನು ನಾವು ಬಳಸಿಕೊಂಡು ಆ ಕಷ್ಟವನ್ನು ಅದನ್ನೆಲ್ಲ ನಾವು ನಮ್ಮ ಪ್ರತಿಯೊಂದು ಹೆಜ್ಜೆಗಳಲ್ಲಿ ನಾವು ನೆನಪಿಸಿಕೊಂಡು ನಾವು ಮುಂದೆ ಸಾಗೋಣ. ಒಂದು ಉತ್ತಮವಾದಂತಹ ಒಂದು ಸಮಾಜವನ್ನು ರೂಪಿಸಲಿಕ್ಕೆ ಬೇಕಾಗಿ ಒಂದು ಉತ್ತಮವಾದಂತಹ ಸಂಸ್ಕೃತಿಯನ್ನು ಪಡೆದಂತಹ ಒಂದು ಯುವ ಜನತೆಯನ್ನು ವಿದ್ಯಾರ್ಥಿಗಳನ್ನು ರೂಪಿಸಲಿಕ್ಕೆ ಬೇಕಾಗಿ ನಾವೆಲ್ಲರೂ ನಿಷ್ಕಳಂಕರಾಗಿ ಕೆಲಸ ಮಾಡೋಣ. ಅಲ್ಲಾಹು ನಮಗೆಲ್ಲರಿಗೆ ತೌಫೀಕ್ ನೀಡಲಿ. ಎಸ್ಎಸ್ಎಫ್ 25ನೇ ವರ್ಷಕ್ಕೆ ವರ್ಷವನ್ನು ಆಚರಿಸಲಿಕ್ಕೆ ಸನ್ನದ್ಧರಾಗುವಾಗ ವರದಕ್ಷಿಣೆ ವಿರೋಧಿ ಆಂದೋಲನ ಕಾರ್ಯಕರ್ತರಿಂದ ವರದಕ್ಷಿಣೆ ರಹಿತ ಸಾಮೂಹಿಕ ವಿವಾಹಕ್ಕಾಗಿ ಮಂಡಿಸಲಿಕ್ಕೆ ಬೇಕಾದ 25,000 ಕಾರ್ಯಕರ್ತರಿಂದ ವರದಕ್ಷಿಣೆ ವಿರುದ್ಧ ಪ್ರತಿಜ್ಞಾ ಸ್ವೀಕಾರ. ಎರಡನೇ ಕಾರ್ಯಕ್ರಮ ಸಿಲ್ವರ್ ಶೆಲ್ಟರ್ ಅಂತ ಹೇಳಿ 25 ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ. ಮೂರನೇದಾಗಿ ಬೆಳ್ಳಿ ಬದುಕು, 25 ವರ್ಷಗಳ ಸಂಘಟನಾ ಚರಿತ್ರೆಯನ್ನು ಅವಲೋಕಿಸುವ ಸ್ಮರಣ ಸಂಚಿಕೆ. ಬೆಳ್ಳಿ ವೃಕ್ಷ, ಪ್ರತಿ ಜಿಲ್ಲೆಯಲ್ಲಿ 25,000 ಸಸಿ ವಿತರಣೆ. ಸ್ವಚ್ಛತಾ ಆಂದೋಲನ, ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ 25 ಶೌಚಾಲಯ ನಿರ್ಮಾಣ. ಸಾಂತ್ವನ, ರಕ್ತದಾನ, ವೈದ್ಯಕೀಯ ನೆರವು, ಅನಾಥರಿಗೆ ಹೋಮ್ ಕೇರ್, ಉದ್ಯೋಗ ತರಬೇತಿ, ಆಹಾರ ಸಾಮಗ್ರಿಗಳ ವಿತರಣೆ, ಪುಸ್ತಕ ವಿತರಣೆ, ಹೊಲಿಗೆ ಯಂತ್ರ ವಿತರಣೆ, ಶ್ರಮದಾನ ಇತ್ಯಾದಿ ಸೇವಾ ಚಟುವಟಿಕೆಗಳು. ವಿವಿಧ ಕ್ಷೇತ್ರಗಳ 25 ಸಾಧಕರಿಗೆ ಸನ್ಮಾನ. ಆಂಬ್ಯುಲೆನ್ಸ್ ಸೇವೆ ಆರಂಭ. ಮೊಬೈಲ್ ಲೈಬ್ರರಿ, ಜ್ಞಾನ ಪ್ರಸಾರಕ್ಕಾಗಿ ಒಂದು ಸಂಚಾರಿ ಗ್ರಂಥಾಲಯ. 25 ಮದ್ರಸಾ ಮಸೀದಿಗಳ ನಿರ್ಮಾಣ. ಉನ್ನತ ಶಿಕ್ಷಣ ತರಬೇತಿ, ಸಾರ್ವಜನಿಕ ಸೇವಾ ಪರೀಕ್ಷೆಗಳು, ಪತ್ರಿಕೋದ್ಯಮ, ಆಲಿಮ್, ಕಾನೂನು ಇತ್ಯಾದಿ ಉನ್ನತ ಶಿಕ್ಷಣಾಸಕ್ತ ಬಡ 25 ವಿದ್ಯಾರ್ಥಿಗಳ ದತ್ತು ಸ್ವೀಕಾರ. ಗಾಂಧಿ ಜಯಂತಿಯಂದು ಮದ್ಯಮುಕ್ತ ನಾಡಿಗಾಗಿ ಜನಾಂದೋಲನ. ಬೆಳ್ಳಿ ಭವನ 25 ವರ್ಷಾಚರಣೆಯ ನೆನಪಿನ ಕಟ್ಟಡ. ಕರ್ನಾಟಕ ಯಾತ್ರೆ 25 ಜಿಲ್ಲಾ ಸಮಾವೇಶಗಳು. ಅಸ್ಸುಫ್ಫ ಶಾಖೆಗಳಲ್ಲಿ ವಯಸ್ಕರ ಶಿಕ್ಷಣ ಶಾಲೆ. ಮುಸ್ಲಿಂ ಸಾಹಿತ್ಯ ಸಮ್ಮೇಳನ. ಜಲ ಜಾಗೃತಿ, ನೀರಿನ ಸದ್ಬಳಕೆ ಬಗ್ಗೆ ಜನ ಜಾಗೃತಿ. ಸ್ಕೂಲ್ ಆಫ್ ಅಕೀದಾ, ಇಸ್ಲಾಮಿ ಸೈದ್ಧಾಂತಿಕ ಅಧ್ಯಯನ. ಬೆಳ್ಳಿ ಸಂದೇಶ, ವಿವಿಧ ವಿಷಯಗಳಲ್ಲಿ 25 ಭಾಷಣಗಳು. ಸಿಲ್ವರ್ ಶೇಡ್, ಬೆಳ್ಳಿ ಹಬ್ಬದ ನೆನಪಿಗಾಗಿ 25 ಬಸ್ ನಿಲ್ದಾಣಗಳು. ಆಧ್ಯಾತ್ಮಿಕ ಮಾಸಾಚರಣೆ, ಶೇಖ್ ಜೀಲಾನಿ ಸ್ಮರಣೆಯ ರಬಿಉಲ್ಲಾಖರ್ 11ರಿಂದ ಶೇಖ್ ರಿಫಾಯಿ ಸ್ಮರಣೆ ಜುಮಾದುಲ್ ಅವ್ವಲ್ 12 ತನಕ. ಆಜಾದಿ ಸಪ್ತಾಹ, ಆಗಸ್ಟ್ 9 ಕ್ವಿಟ್ ಇಂಡಿಯಾ ದಿನದಿಂದ 15ರ ತನಕದ ಸ್ವಾತಂತ್ರ್ಯೋತ್ಸವ ಸಪ್ತಾಹ. 25 ಪುಸ್ತಕಗಳ ಪ್ರಕಾಶನ. 25 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನಗಳ ಆಚರಣೆ. ಹಾಗೂ ಕೊನೆಯದಾಗಿ 25ನೇ ಕಾರ್ಯಕ್ರಮವಾಗಿ ಬೆಳ್ಳಿ ಹಬ್ಬ ಮಹಾಸಮ್ಮೇಳನ ಡಿಸೆಂಬರ್ 2014ರಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿದೆ ಇನ್ಶಾ ಅಲ್ಲಾ. ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮಿಂದ ನೆರವೇರಬೇಕಾಗಿದೆ. ನಿಮ್ಮ ದುಡಿಮೆಗಳು, ನಿಮ್ಮ ಕೆಲಸಗಳು, ಬಿಡುವಿಲ್ಲದ ಕೆಲಸಗಳು ಈ ಸಮಾಜ